ತೊಂದರೆ ಕೊಡ್ತಾ ಇದೀಯಾ? ಏನು ತೊಂದರೆ ಕೊಡ್ತೀನ? ಗಂಟೆ 8 ಆಯ್ತು, ಇವಾಗ ಏಕೆ ನಗ್ತಾ ಇದೀಯಾ? ಹಾವಿನ ಥರ ನೀವಿಬ್ರು ನುಲಿತಾ ಇದ್ದೀರಲ್ಲ, ಅದಕ್ಕೆ ನಗ್ದೆ. ಏನು ಹಾವ? ಅವತ್ತು ತೋಟದಲ್ಲಿ ಅಲ್ಲಿ ಇಲ್ಲಿ ಸರಿದು ಹೋಯ್ತಲ್ಲ, ಅದ? ಹೌದು ಅದೇ. ಏನು ಹೋಗಿ ನೋಡೋಣ. ಸರಿ. ನಮ್ಮ ನೋಡಿ ಎಷ್ಟು ಉದ್ದವಾಗಿರುವೆನು, ಜಾರಿಕೆಯಿಂದ ಕೂಡಿದೆ ನಮ್ಮ ಚರ್ಮವು, 3000 ಜಾತಿಗಳಿರುವುದು ನೋಡು, ಹೆಡೆ ಆಡಿಸುತ್ತಲೇ ಮಾಡುವೆವು ಜೋರು, ನಾಲಿಗೆ ಆಚೆ ಹಾಕಿ ವಾಸನೆ ಹೇರುತ್ತೇವೆ, ಫಳಫಳ ಚರ್ಮದಿಂದ ನಾವು ಉಸಿರಾಡುತ್ತೇವೆ, ನಮಗೆ ಸ್ವಲ್ಪ ಬೇಸರವಾಗಿಹುದು, ಬಾಲ ಆಡಿಸಿ ಹೆಡೆಯಲು ಎತ್ತುವೆವು, ಅಂಟಾರ್ಟಿಕದಲ್ಲಿ ಮಾತ್ರ ಇಲ್ಲ ನಾವು, ನಮ್ಮ ರಕ್ಷಣೆಗೆ ವಿಷವನ್ನು ಕಾರುವೆವು, ರೆಪ್ಪೆಗಳಂತೂ ಇಲ್ಲ ಆದರೆ ತೊಂದರೆ ಇಲ್ಲ, ಎದ್ದವರಂತೆ ಕಂಡರು ಮಲಗಿಕೊಂಡೇ ಇರುವೆವು, ಆಡಿಕೊಂಡೇ ಆಡುತ್ತಲಿರುವ ನಾವು, ಬುಸ್ ಬುಸ್ ಎಂದು ಬುಸುಗುಟ್ಟುತ್ತಲಿರುವೆವು, ಎಲ್ಲ ವಿಧಗಳು ಅಪಾಯಕಾರಿಯಲ್ಲ, ಇನ್ನೂ ಹೇಳುವೆ ನಮ್ಮ ಬಗ್ಗೆ ಎಲ್ಲ, ಹಳೆಯ ಅಂಗಿ ಬಿಚ್ಚಿ ಹೊಸದಾಗಿ ಬಟ್ಟೆ ತೊಡುವೆ, ಹೊಸ ಅಂಗಿಯನ್ನು ಹಾಕಿಕೊಂಡು ದಿಮಾಕ ತೋರಿಸುವೆ. ಚಿನ್ನು ಅಕ್ಕ, ಹಾವಿನ ಬಗ್ಗೆ ಇನ್ನೂ ಸ್ವಲ್ಪ ಹೇಳು. ಹಾವಿಗೆ ಕಿವಿ ಇಲ್ಲ, ಹಾವಾಡಿಗನು ಅದನ್ನು ಆಡಿಸುವಾಗ ಅದು ಆಡೋದು ಅವನು ಪುಂಗಿ ಊದೋದನ್ನ ನೋಡಿ, ಶಬ್ದವನ್ನು ಕೇಳಿಯಲ್ಲ. ಅದು ಮಾತ್ರವಲ್ಲ ಪ್ರಪಂಚದಲ್ಲಿಯೇ ಉದ್ದವಾದ ಹಾವು ಪೈಥಾನ್. ಒಳ್ಳೆ ವಿಷಯ ಹೇಳಿ ನನ್ನನ್ನು ಹಾವಿನ ಥರಾನೇ ಆಡಿಸಿಬಿಟ್ಟಿಯಲ್ಲ ಚಿನ್ನು. ಸರಿ, ಈಗ ಪ್ರಶ್ನೆಗಳ ಸಮಯ. ಹಾವುಗಳಿಲ್ಲದ ಒಂದೇ ಖಂಡ ಯಾವುದು? ನನಗೆ ಗೊತ್ತು ಚಿನ್ನು. ಹಾಗಾದರೆ ನೀನು ನನ್ನ ಕಿವಿಯಲ್ಲಿ ಹೇಳು, ನಾನು ಇವ್ರ ಹತ್ರ ಉತ್ತರ ಕೇಳ್ಬಿಟ್ಟು ಬರ್ತೀನಿ. ನೀವು ಖಂಡಿತ ಗಮನಿಸಿರುತ್ತೀರಿ, ನೀವು ನಿಮ್ಮ ಉತ್ತರನ ಮರೆಯದೆ ಕಮೆಂಟ್ನಲ್ಲಿ ಹಾಕಿ.